हेलो फ्रेंड्स, नमस्कार। इवत्तु नावु देहक्के मत्तु मक्कळ बेळवणिगेगे अति मुख्यवागि बेकागिरुवंतह शक्तिदायकवागिरुवंतह काळुगळ दोसेयन्न नोडोण। मोदलु नानु इल्लि तोगरि बेळे, हुरुळि काळु, कडले बेळे, मडके काळु हागू हेसरु काळुगळन्न ओंदे प्रमाणदल्लि ई चिक्क ग्लासनष्टु तेगेदुकोंडिद्देने। हागे ओंदु कप्नष्टु इदक्के अक्कियन्न हाकिकोळ्ळुत्ता इद्देने। ಈ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ರಾತ್ರಿ ನೆನೆಯಲು ಬಿಡೋಣ। ಹಾಗೆ ಮರುದಿನ ಬೆಳಗ್ಗೆ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪವಾಗಿ ಈ ನೆನೆದಂತಹ ಮಿಶ್ರಣವನ್ನು ಹಾಕುತ್ತಾ ಇದಕ್ಕೆ ಖಾರಕ್ಕೆ ತಕ್ಕಷ್ಟು 4 5 ಹಸಿಮೆಣಸಿನಕಾಯಿ, ಈರುಳ್ಳಿ, ಜೀರಿಗೆ, ಕರಿಬೇವು ಹಾಗೂ ಸ್ವಲ್ಪ ಹಸಿ ಶುಂಠಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರಿಗೆ ಒಂದೊಂದಾಗಿ ಹಾಕಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಾಗಿ ರುಬ್ಬಿಕೊಂಡು ಬರೋಣ। ಹಾಗೆ ರುಬ್ಬಿದಂತಹ ಈ ಮಿಶ್ರಣವನ್ನು ದೋಸೆ ಹಿಟ್ಟಿನ ಹದಕ್ಕೆ ತೆಳುವಾಗಿ ನಾವು ಹಿಟ್ಟನ್ನು ಕಲಸಿ ಈ ರೀತಿ ದಿಢೀರಾಗಿ ದೋಸೆಯನ್ನು ಮಾಡಿಕೊಳ್ಳಬಹುದು। ಈ ದೋಸೆಯನ್ನು ನಾವು ಬೇಕಿದ್ದಲ್ಲಿ ಗರಿ ಗರಿಯಾಗಿಯೂ ಅಥವಾ ಮೃದುವಾಗಿಯೂ ಕೂಡ ಮಾಡಿಕೊಳ್ಳಬಹುದು ಸ್ನೇಹಿತರೆ। ತುಂಬ ರುಚಿಯಾಗಿರುತ್ತೆ ಹಾಗೂ ಶಕ್ತಿದಾಯಕವಾಗಿರುವಂತಹ ಈ ದೋಸೆಯನ್ನು ನೋಡ್ಕೊಂಡು ಬಂದ್ವಿ ಅಲ್ವಾ ಸ್ನೇಹಿತರೆ। ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ। ಪ್ಲೀಸ್ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ। ಥ್ಯಾಂಕ್ ಯು।